ಬೇರೆ ಕಳೆದು ಖಾರ ಮಾಡ್ತಾ ಇದ್ದೀನಿ. ಏನೇನ್ ಬೇಕಾಗುತ್ತಮ್ಮ ಇದಕ್ಕೆ ಹೇಳಮ್ಮ? ಆಯ್ತಮ್ಮ ತೋರಿಸ್ತೀನಿ. ಕೆಜಿ ಅಮ್ಮ ಅವರೆಕಾಳು ತಗೊಂಡಿರೋದು 2 ಕೆಜಿ. ಎಲ್ಲ ಸುಲಿದ್ ಬಿಟ್ಟು ಕಾಳು ಒಂದು ನೈಟ್ ನೆನೆಯಿಟ್ಬಿಟ್ಟು ಎಲ್ಲ ಬೆಳಗ್ಗೆ ಎದ್ದು ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಅದನ್ನ ಇದನ್ನ ಡ್ರೈ ಮಾಡ್ಕೊಂಡು ಇಟ್ಕೊಂಡಿದೀನಿ. ಅಲ್ವಾ ಇದು ಕಡ್ಲೆ ಹುರ್ಗಡ್ಲೆ ಹುರ್ಗಡ್ಲೆ ಅದಕ್ಕೆ ಬೇಕು ಒಂದ್ ಬೊಟ್ಲು ಶೇಂಗಾ, ಬೆಳ್ಳುಳ್ಳಿ, ಕೊಬ್ಬರಿ ಜಜ್ಜಿ ಇಟ್ಕೊಂಡಿದೀನಿ, ಬೆಳ್ಳುಳ್ಳಿನ ಕೊಬ್ಬರಿ ಎಲ್ಲ ಹೆಚ್ಚಿಟ್ಕೊಂಡಿದೀನಿ. ಇದು ಹಸೆ ಕರಿಬೇವು, ಇದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಖಾರದ ಪುಡಿ, ಅಚ್ಚಕಾರದ ಪುಡಿ, ಇದು ಅರಶಿನ ಪುಡಿ, ಇಷ್ಟೆಲ್ಲ ಸೇರಿಸಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಎಲ್ಲ ಎಣ್ಣೆಯಲ್ಲಿ ಕರಿಯಂತದಲ್ಲ? ಹ್ಞೂ ನಮ್ಮ ಎಲ್ಲ ಎಣ್ಣೆಯಲ್ಲಿ ಕರಿಯಂತದ್ದು. ಸ್ಟಾರ್ಟ್ ಮಾಡೋಣ. ಸಾಯಂಕಾಲದ ಹೊತ್ತು ಚೆನ್ನಾಗಿರ್ತದೆ. ಎಷ್ಟು ದಿನ ಇಟ್ಕೋಬಹುದು? ಒಂದ್ 15 ದಿವಸ 20 ದಿವಸ ಇಟ್ಕೊಂಡು ತಿನ್ಬಹುದು ನಾವು. ಇದರಲ್ಲಿ ಖಾರ ಇರುತ್ತಲ್ಲ, ಖಾರ ತಂದು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸಾಯಂಕಾಲದ ಹೊತ್ತು ಚೆನ್ನಾಗಿರ್ತದಮ್ಮ ಇದು. ಸರಿ ಹಾಕಬೇಕು. ಎಣ್ಣೆ ಕಾದಿದೆ ಅಲ್ಲಮ್ಮ? ನೋಡಮ್ಮ ಈಗ ಹಾಕ್ತೀನಿ ನಾನು ಅವ್ರ ಕಾಳು. ಎಷ್ಟು ಕರ್ಕೋಬೇಕಮ್ಮ ಸ್ವಲ್ಪ ದಿನ? ಇದು ಕೆಂಪು ಇದಾಗವರೆಗೂ, ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಮ್ಮ. ಮನೆಗೆ ಮಕ್ಕಳು ದೊಡ್ಡವರು ಎಲ್ಲರೂ ಚೆನ್ನಾಗಿ ಇದನ್ನ ತಿನ್ಬಹುದು. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಿದೆ. ಉಳ್ದಿರೋ ಅಂತದ್ದಲ್ಲಮ್ಮ? ಹ್ಞೂನಮ್ಮ ಇದು ಉಳಿದ ಕಾಳು, ನಾನು ಬೀಗ ಹಾಕಲ್ಲ. ವಾಸನೆ ಎಲ್ಲ ಹೋಗುತ್ತಮ್ಮ ಇದು. ಇದು ಹಸಿ ಕಾಳಿಂದು ವಾಸನೆ ಎಲ್ಲ ಹೋಗುತ್ತೆ. ಸೀಜನ್ ಎಲ್ಲ ಚೆನ್ನಾಗಿರ್ತದೆ ತಿನ್ನಕ್ಕೆ. ಅದು ಪಟ್ ಪಟ್ ಒಂಥರ ಕಟ್ಟಗ್ಲ ಸೌಂಡ್ ಬಂದ್ರೆ ಅದಾಗಿದೆ ಅಂತಲ್ಲಮ್ಮ. ಇನ್ನೂ ಒಂದ್ 5 ನಿಮಿಷ ಬೇಕಿದೆ ಟೈಮ್. ತಗೊಂಬತ್ತೆ ಟೈಮ್, ಶಬ್ದ ಬರ್ತಾ ಇತ್ತು ಇದು ಕಾಳೆ. ಈಗ ಆಗಿದೆ ಅಂತ ನಮ್ಮ ಆಗಿದೆ ಅಂತ. ಈ ತರ ಸೌಂಡ್ ಬಂದ್ರೆ ಅದು ಫ್ರೈ ಕ್ಲೀನ್ ಆಗಿ ಆಗಿದೆ ಅಂತ. ತಕ್ಕಂತೆ ಮೊದಲೇನ ಒಂದ್ ತಗಡಿ ಓದ್ನಮ್ಮ. ತೆಗಿದ ಇದು ಈಗ ಆಗೈತಮ್ಮ, ತೆಗಿತೀನಿ ನಾನು. ಪಟ್ ಪಟ್ ಅಂತ ಸೌಂಡ್ ಬರುತ್ತಲ್ಲ ಅಮ್ಮ, ಕಂದು ಬಣ್ಣ ಬಂದೈತಿ. ಎಣ್ಣೆನೇ ಏನ್ ಜಾಸ್ತಿ ಇದಾಗಲ್ಲ ಅಮ್ಮ ಇದಕ್ಕೆ? ಇಲ್ಲ ಎಣ್ಣೆ ಅಂತ ಅನ್ನಲ್ಲ, ತುಂಬಾ ಟೇಸ್ಟ್ ಇರುತ್ತಲ್ಲ ಅಮ್ಮ, ಚೆನ್ನಾಗಿರುತ್ತೆ. ಈಗ ಖಾರ ಅಂದ್ರೆ ಹೊರಗಡೆ ಮಾಡೋ ಬೇಕರಿ ಖಾರದಲ್ಲೂ ಹಾಕ್ತಾರಲ್ಲ ಅಮ್ಮ? ಇತರ ಹಾಕ್ತಾರಮ್ಮ ಬೇಕರಿಯಲ್ಲಿ ಇರುತ್ತೆ ಇದು. ಆದ್ರೆ ನಮ್ಮನೆ ಮಾಡಿದಷ್ಟು ರುಚಿ ಇರಲ್ಲಮ್ಮ, ಮನೆ ಮಾಡಿದ್ದು ಚೆನ್ನಾಗಿರುತ್ತೆ, ರುಚಿ ಬರುತ್ತೆ, ಟೇಸ್ಟಿ ಆಗಿರುತ್ತೆ. ಈಗ ಉಳ್ದಿರೋ ಆಗ್ತಾ ಇದೆಯಲ್ಲ, ಹಿಂಗೆ 2 ಕೆಜಿ ಅವರೆಕಾಳಿಗೆ ಒಂದ್ 1/2 ಕೆಜಿ ಈ ಆಗುತ್ತಲ್ಲ ಅಮ್ಮ, ಈ ಶೇಂಗಾ ಬೀಜ ಕಡಲೆ ಎಲ್ಲ ಸೇರಿದ್ರೆ 1/2 ಕೆಜಿ ಆಗ್ತದಮ್ಮ. ಒಂದ್ 15 ದಿವಸ, ಒಂದ್ ವಾರ ಇಟ್ಕೊಂಡು ತಿನ್ಬಹುದು. ಮಕ್ಕಳು ಮನೆಗೆ ಮಂಡಕ್ಕಿ ಅವಲಕ್ಕಿ ಎಲ್ಲ ಇದ್ ಮಾಡ್ಕೊಂಡು ತಿನ್ಬಹುದು. ಸೀಸನ್ ಅಲ್ಲ ಇದು, ಸೀಸನ್.
ಶೇಂಗಾ ಬೀಜ ಹಾಕಿದ್ರೆ ಚೆನ್ನಾಗಲ್ಲ ನಮ್ಮ. ಹೌನಮ್ಮ, ಈಗ ಇದಾಗೈತೆ, ಇದಕ್ಕೆ ಹಾಕ್ತೀನಿ. ಈ ತರ ಜಡ್ಡಿ ಆದ್ರೆ ಎಣ್ಣೆ ಸ್ವಲ್ಪನು ಅದ್ರಲ್ಲಿ ಇರಲ್ಲ ಅಂತ ಈ ತರ ಜಡ್ಡಿ ತಗೊಂಡಿದ್ದೆ. ಬಣ್ಣ ಬರೋದು ಫ್ರೈ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಬಾಯಿ ಸಿಕ್ಕಿದ್ರೆ ರುಚಿ ಬರ್ತದೆ, ಟೇಸ್ಟಿ ಆಗಿರುತ್ತೆ. ಈಗ ಆಗೈತಮ್ಮ, ತೆಗಿತೀನಿ. ಒಣ ಕೊಬ್ಬರಿನು ಅದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಬೇಕಲ್ಲಮ್ಮ. ಜಾಸ್ತಿ ದಿನ ಫ್ರೈ ಮಾಡಂಗಿಲ್ಲ ನಮ್ಮ, ಹಾಗೆ ತದ್ರೆ ಸಾಕು. ಆಯ್ತಮ್ಮ, ಆಯ್ತಮ್ಮ, ಬಿಸಿ ಇದ್ದಂಗೆ ಬರ್ಸ್ಬೇಕು. ಖಾರ ಪುಡಿ ಎಷ್ಟು ತಗೊಂಡಿದ್ದೀನಿ? ಖಾರ ಪುಡಿ 2 ಸ್ಪೂನ್ ತಗೊಂಡಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕು? ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೆ ಖಾರ ಜಾಸ್ತಿ ಆಗಲ್ಲ ಅಂದ್ರೆ ಸ್ವಲ್ಪ ಕಡಿಮೆನೆ ಹಾಕಬೇಕು. ಅರ್ಶಿನ ಪುಡಿ ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬೇಡ ಅಲ್ಲಮ್ಮ. ಚಿಟಿಕೆ ಅರ್ಶಿನ ಪುಡಿ ಇವೆಲ್ಲ ಮಿಕ್ಸ್ ಮಾಡ್ಬಿಟ್ರೆ ಅದು ಇದಾಗುತ್ತೆ. ಮಿಕ್ಸ್ ಮಾಡಿ ಸ್ವಲ್ಪ ಬಿಡ್ಬೇಕಲ್ಲಮ್ಮ. ಈಗ ರೆಡಿ ಆಗಿದೆ ಅಮ್ಮ. ಹ್ಞೂ ಅಮ್ಮ, ರೆಡಿ ಆಗಿದೆ.